ಹಾಯ್ ಫ್ರೆಂಡ್ಸ್, ಕರ್ನಾಟಕ ಮಾರುಕಟ್ಟೆಯ ದಿನಾಂಕ 21 ನವಂಬರ್ 2024 ಮೆಕ್ಕೆಜೋಳ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟು ರೇಟ್ ನಡೆದಿದೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೆಕ್ಕೆಜೋಳ ಬೆಲೆಗಳ ವಿವರಣೆ. ಮೊದಲನೇದಾಗಿ ನಾವು ಕುಡಿಚಿ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ 94 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2400, ಮಧ್ಯಸ್ಥ ಬೆಲೆ 2300. ಕಲ್ಪಘಟಗಿ ಮಾರ್ಕೆಟಲ್ಲಿ 9816 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2330, ಮಧ್ಯಸ್ಥ ಬೆಲೆ 2213. ಯಲಬುರ್ಗಾ ಮಾರ್ಕೆಟಲ್ಲಿ 2787 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2250, ಮಧ್ಯಸ್ಥ ಬೆಲೆ 2185. ಕುಷ್ಟಗಿ ಮಾರ್ಕೆಟಲ್ಲಿ 3265 ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2221, ಮಧ್ಯಸ್ಥ ಬೆಲೆ 2195. ಹಂಗಲ್ ಮಾರುಕಟ್ಟೆಯಲ್ಲಿ 6266 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2800, ಮಧ್ಯಸ್ಥ ಬೆಲೆ 2100. ಹಿರೇಕೆರೂರು ಮಾರುಕಟ್ಟೆಯಲ್ಲಿ 7970 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2350, ಮಧ್ಯಸ್ಥ ಬೆಲೆ 2171. ದಾವಣಗೆರೆ ಮಾರುಕಟ್ಟೆಯಲ್ಲಿ 21402 ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲ್ಗೆ ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ ಬಂದು 2340, ಮಧ್ಯಸ್ಥ ಬೆಲೆ 2228. ಹರಿಹರ ಮಾರುಕಟ್ಟೆಯಲ್ಲಿ 4697 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2240, ಮಧ್ಯಸ್ಥ ಬೆಲೆ 2235. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2350. ಅರಸೀಕೆರೆ ಮಾರುಕಟ್ಟೆಯಲ್ಲಿ 2000 ರೇಟ್ ಅನ್ನೋದು ನಡೆದಿದೆ. ಬಳ್ಳಾರಿ ಮಾರುಕಟ್ಟೆಯಲ್ಲಿ 800 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2332, ಮಧ್ಯಸ್ಥ ಬೆಲೆ 2181. ಹಳಿಯಾಳ ಮಾರುಕಟ್ಟೆಯಲ್ಲಿ 1842 ಚೀಲ ಟೆಂಡರ್ ಆಗಿದೆ. ಹೆಚ್ಚಿನ ಬೆಲೆ 2225, ಮಧ್ಯಸ್ಥ ಬೆಲೆ 2150. ಸೊರಬ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2100. ಇದಿಷ್ಟು ಮೆಕ್ಕೆಜೋಳ ಬೆಲೆಗಳ ವಿವರಣೆ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.